ಕೊಡಗಿನಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಸೆಕೆಂಡ್ ಮಣ್ಣಂಗೇರಿ ಜೋಡುಪಾಲ ಸುತ್ತಮುತ್ತ ಕಾರ್ಯಾಚರಣೆಯನ್ನ ರಕ್ಷಣಾ ಸಿಬ್ಬಂದಿ ಮುಂದುವರೆಸಿದ್ದಾರೆ. ಅಸ್ಸಾಂ ಮೂಲದ ಕಾರ್ಮಿಕರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಅಸ್ಸಾಂ ಕಾರ್ಮಿಕರ ರಕ್ಷಣೆಗೆ ಎನ್ಡಿಆರ್ಎಫ್ ತಂಡ ನಿಂತಿದೆ. ಜೋಡುಪಾಲ ದೇವರಕೊಲ್ಲಿ ಭಾಗದಲ್ಲಿ ಕಾರ್ಮಿಕರು ಸಿಲುಕಿರುವಂತಹ ಮಾಹಿತಿ ರಕ್ಷಣಾ ತಂಡಕ್ಕೆ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಅವರೆಲ್ಲರನ್ನ ರಕ್ಷಣೆ ಮಾಡಬೇಕು ಅಂತ ರಕ್ಷಣಾ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ. ಮಡಿಕೇರಿ ಭಾಗ ಅಂದ ತಕ್ಷಣ ಅದರ ಕಾಫಿ ತೋಟಗಳಲ್ಲಿ ಅಸ್ಸಾಂ ಮೂಲದ ಸಾಕಷ್ಟು ಕೆಲಸಗಾರರು ಕೆಲಸಕ್ಕೆ ಇದ್ದಿದ್ದನ್ನು ನಾವು ಹಿಂದೆ ಕೂಡ ನೋಡಿದ್ದೀವಿ. ಅವರೆಲ್ಲರೂ ಕೂಡ ಸಿಲುಕಿಕೊಂಡಿದ್ದಾರೆ. ಅದರಲ್ಲೂ ಸೆಕೆಂಡ್ ಮಣ್ಣಂಗೇರಿ ಹಾಗೆ ಜೋಡುಪಾಲ ಅನ್ನುವಂಥ ಪ್ರದೇಶದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಸ್ಸಾಂ ಕೆಲಸಗಾರರು ಸಿಲುಕಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ರಕ್ಷಣಾ ಸಿಬ್ಬಂದಿಗೆ ಸಿಲುಕಿರುವಂಥ ಹಿನ್ನೆಲೆಯಲ್ಲಿ ಅಸ್ಸಾಂ ಕಾರ್ಮಿಕರ ರಕ್ಷಣೆಗೆ ಎನ್ಡಿಆರ್ಎಫ್ ತಂಡ ಶೋಧ ಕಾರ್ಯವನ್ನು ಮುಂದುವರೆಸಿದೆ. ಜೋಡುಪಾಲ ದೇವರಕೊಲ್ಲಿ ಭಾಗದಲ್ಲಿ ಕಾರ್ಮಿಕರು ಸಿಕ್ಕಾಕೊಂಡಿದ್ದಾರೆ. ಇವರೆಲ್ಲರೂ ಕೂಡ ಅಸ್ಸಾಂ ಮೂಲದವರು. ಅವರನ್ನೆಲ್ಲ ಬಹಳನೇ ಸೇಫ್ ಆಗಿ ಅಲ್ಲಿಂದ ಕರೆತರುವಂಥ ಪ್ರಯತ್ನ ನಡೀತಾ ಇದೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಅಮಿನ್. ಪ್ರಜ್ವಲ್, ಅಸ್ಸಾಂ ಮೂಲದ ಕಾರ್ಮಿಕರು ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೆ? ಅವರನ್ನ ರಕ್ಷಿಸುವಂತ ಕೆಲಸ ಹೇಗ್ ಸಾಗ್ತಾ ಇದೆ? ಖಂಡಿತವಾಗ್ಲೂ ಅಂಕಿತ, ಈಗಾಗಲೇ ದೇವರಕೊಲ್ಲಿ ಏನಿದೆ, ಅದೇ ರೀತಿ ಸಂಪಾಜಿಯಿಂದ ಕೊಯ್ಯನಾಡು ಏನಿದೆ, ಆ ಒಂದು ಪ್ರದೇಶದ ಜನರು ಕೂಡ ಈಗಾಗಲೇ ಸಾಕಷ್ಟು ಮಂದಿ ಆ ಒಂದು ಅಲ್ಲಿ ಇದ್ದಾರೆ, ದೇವರಕೊಳ್ಳಿ ಎಂಬ ಪ್ರದೇಶದಲ್ಲಿ ಇದ್ದಾರೆ ಎಂಬ ಮಾಹಿತಿಯನ್ನ ಈಗಾಗಲೇ ಅಸ್ಸಾಂ ಅಲ್ಲಿಯ ನಿವಾಸಿಗಳು ಕೊಟ್ಟಿರುವಂತದ್ದು. ಸುಮಾರು 15-20 ಜನ ಇದ್ದಾರೆ ಎಂಬ ಮಾಹಿತಿಯನ್ನ ಕೂಡ ಈಗಾಗಲೇ ರಕ್ಷಣಾ ಏನಿದ್ದಾರೆ ಅಲ್ಲಿ ಸಿಬ್ಬಂದಿಗಳೇನಿದ್ದಾರೆ ಅವರಿಗೆ ಮಾಹಿತಿಯನ್ನ ಕೂಡ ಕೊಟ್ಟರು, ಪೊಲೀಸರಿಗೂ ಕೂಡ ಕೊಟ್ಟರು. ಆದ್ರೆ ಪೊಲೀಸರು ಹೇಳುವ ಪ್ರಕಾರ ಅವರು ನಿನ್ನೆಯಿಂದ ಅವರನ್ನ ಬರ್ಲಿಕ್ಕೆ ಹೇಳಿದ್ರು ಕೂಡ ಅವರು ಇಲ್ಲಿಗೆ ಬರ್ಲಿಕ್ಕೆ ಕೇಳ್ತಿಲ್ಲ ಎಂಬ ಮಾಹಿತಿಯನ್ನ ಪೊಲೀಸರು ಕೊಟ್ಟಿರುವಂತದ್ದು. ಆದ್ರೆ ಎನ್ಡಿಆರ್ಎಫ್ ತಂಡ ಈಗಲೇ ಅಲ್ಲಿಗೆ ಧಾವಿಸಿ ಅವರನ್ನ ಯಾವ ರೀತಿಯಲ್ಲಿ ಇಲ್ಲಿಗೆ ಸುರಕ್ಷಿತ ಸ್ಥಳಕ್ಕೆ ಕರ್ಕೊಂಡು ಬರ್ಬೇಕು, ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿರುವಂತದ್ದು. ಯಾಕಂದ್ರೆ ನಾಳೆ ಒಳಗೆ ಅವರನ್ನ ಏನಿದೆ ಕೆಲವೊಂದು ನಿರಾಶ್ರಿತ ಕೇಂದ್ರ ಏನಿದೆ ಅಲ್ಲಿಗೆ ತಲುಪಿಸುವ ಕೆಲಸವನ್ನ ಮಾಡ್ತೇವೆ ಎಂಬ ಮಾಹಿತಿಯನ್ನು ಕೂಡ ಎನ್ಡಿಆರ್ಎಫ್ ಸಿಬ್ಬಂದಿಗಳು ಕೊಟ್ಟಿರುವಂತದ್ದು. ಸಾಕಷ್ಟು ದಿನಗಳಿಂದಲೇ ಕೂಡ ಅವರು ಅಲ್ಲೇ ಉಳಿದಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಅಂಕಿತ, ಓಕೆ, ಎಷ್ಟು ಜನ ರಕ್ಷಣಾ ಸಿಬ್ಬಂದಿ ಅವರ ರಕ್ಷಣಾ ಕಾರ್ಯಕ್ಕೆ ಮುಂದಾಗಿದ್ದಾರೆ? ಅಲ್ಲಿ ಸ್ಥಿತಿ ಯಾವ ರೀತಿ ಇದೆ ಈಗ? ಖಂಡಿತವಾಗ್ಲೂ ಸ್ವಲ್ಪ ಮಟ್ಟಿಗೆ ಮಳೆ ಆಗ್ತಾ ಇರುವಂತದ್ದು ಕೆಲವೊಂದು ಪ್ರದೇಶಗಳಲ್ಲಿ ಇದೆ. ಮಣ್ಣಂಗೋಡಿ ಏನಿದೆ ಆ ಒಂದು ಪ್ರದೇಶದಲ್ಲಿ ಇನ್ನೂ ಕೂಡ ಭೂಕುಸಿತ ಆಗ್ತಾ ಇದೆ ಎಂಬ ಮಾಹಿತಿ ಕೂಡ ಕೊಟ್ಟಿರುವಂತದ್ದು. ಮಾಧ್ಯಮದವರಿಗೆ ಆಗಿರ್ಬೋದು ಯಾರಿಗೂ ಕೂಡ ಆ ಒಂದು ಪ್ರದೇಶಕ್ಕೆ ಪ್ರವೇಶವನ್ನ ನಿರಾಕರಣೆ ಮಾಡಲಾಗಿದೆ. ಅದಕ್ಕೆ ಸಂಬಂಧಿಸಿದಂತೆ ಆ ಒಂದು ಪ್ರದೇಶದಲ್ಲಿ ಇನ್ನೂ ಕೂಡ ಭೂಕುಸಿತ ಆಗ್ತಾ ಇದೆ, ಕೆಲವೊಂದು ಮನೆಗಳು ಕೂಡ ಜರಿಗೊಳ್ಳಿದೆ ಎಂಬ ಮಾಹಿತಿ ಕೂಡ ಈಗಾಗಲೇ ಎನ್ಡಿಆರ್ಎಫ್ ಸಿಬ್ಬಂದಿಗಳು ಕೊಟ್ಟಿರುವಂತದ್ದು. ಆ ಒಂದು ಅಸ್ಸಾಂ ಮೂಲದ 15 ಜನರು ಏನಿದೆ ವ್ಯಕ್ತಿ ಕಾರ್ಮಿಕರು ಏನಿದ್ದಾರೆ ಅವರನ್ನ ರಕ್ಷಿಸಲು ಎರಡು ಟೀಮ್ಗಳ ಎನ್ಡಿಆರ್ಎಫ್ ನ ಎರಡು ಟೀಮ್ಗಳ ಅಲ್ಲಿಗೆ ಹೋಗಿರುವಂತದ್ದು. ಅದೇ ರೀತಿಯಾಗಿ ಅವರಿಗೆ ಸ್ಥಳೀಯರು ಕೂಡ ಸಾಥ ಕೊಟ್ಟಿರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಏನಿದ್ದಾರೆ ಅವರು ಕೂಡ ಅವರಿಗೆ ಸಾಥನ ನೀಡಿರುವಂತದ್ದು. ಈಗಲೇ ಒಂದು 40 ಜನರು ಕೂಡ ಆ ಒಂದು ಅಸ್ಸಾಂ ಮೂಲದ ಕಾರ್ಮಿಕರು ಏನಿದ್ದಾರೆ ಅವರನ್ನ ರಕ್ಷಣೆ ಮಾಡಲು ಧಾವಿಸಿರುವಂತದ್ದು. ಅಂಕಿತ, ಓಕೆ, ಧನ್ಯವಾದ ಪ್ರಜ್ವಲ್ ತಮ್ಮೆಲ್ಲ ಮಾಹಿತಿಗಾಗಿ.